ದ್ರೌಪದಿ ನಮಃ. ಸಮಸ್ತ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಹ ಈ ಒಂದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಬರುತ್ತಿರುವಂತಹ ಒಂದು ಶುಭಕೃತ್ ಸಂವತ್ಸರವಾದಂತಹ ಯುಗಾದಿ ಪಂಚಾಂಗವನ್ನು ಯಾವ ರೀತಿಯಾಗಿದೆ, ಈ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ, ಎಂತಹ ಒಂದು ಅದ್ಭುತ ಫಲ ನೀಡ್ತಾ ಇದೆ ಎಂಬುದನ್ನು ಈ ಒಂದು ವಿಡಿಯೋ ತಿಳಿಸಿಕೊಡುತ್ತೇನೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಯುಗಾದಿ ಹಬ್ಬ ಎಲ್ಲರೂ ಸಹ ನಾವು ಈ ಒಂದು ಹೊಸ ವರ್ಷ ಎಂದುಕೊಂಡು ನಾವು ಆಚರಿಸುವಂತಹ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷವೆಂದು ಆಚರಿಸ್ತೇವೆ. ಹಾಗಾಗಿ ಈ ಒಂದು ವರ್ಷ ಶುಭಕೃತ್ ಸಂವತ್ಸರ ನಾವಿಂದ ಬಂದಿರುವಂತಹ ಈ ಒಂದು ಯುಗಾದಿ ಹಬ್ಬವನ್ನ ಅದು ನಮಗೆ ಯಾವ ರೀತಿಯಾಗಿ ಕೊಡ್ತಾ ಇದೆ ಫಲ ಎಂಬುದನ್ನ ನೋಡೋಣ. ಅದೃಷ್ಟವು ಬೆಂಬಲಿಸುತ್ತದೆಯೋ, ಆರೋಗ್ಯ ಅದ್ಭುತವಾಗಿರುತ್ತದೆಯೋ, ಹಾಗೆಯೇ ಪ್ರೀತಿ ಹೆಚ್ಚಾಗುತ್ತದೆಯೋ ಅಥವಾ ವಾದ ವಿವಾದ ಉಂಟಾಗುತ್ತದೆಯೋ, ಹೇಗೆ ಏನು ಎಂಬುದರ ಬಗ್ಗೆ ಅಷ್ಟೇ ಅಲ್ಲದೆ ಈ ಒಂದು ನಮ್ಮ ಆರೋಗ್ಯ, ಶಿಕ್ಷಣ, ವೃತ್ತಿ ಜೀವನ, ಕುಟುಂಬ ಜೀವನ ಪ್ರತಿಯೊಂದು ಸಹ ನಾವು ಈ ಒಂದು ಯುಗಾದಿ ಪಂಚಾಂಗದ ಮೂಲಕ ನಾವು ನಮ್ಮ ವರ್ಷ ಪೂರ ನಮ್ಮ ಒಂದು ರಾಶಿ ಫಲವನ್ನು ನಾವು ನೋಡ್ಕೊಳ್ಳಬಹುದಾಗಿದೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾಗಿ ನಾವು ನಮ್ಮ ಒಂದು ಹೊಸ ವರ್ಷವನ್ನ ಅಂದ್ರೆ ಈ ಒಂದು ಯುಗಾದಿ ಹಬ್ಬವನ್ನ ನಾವು ನಮ್ಮ ಹಿಂದೂ ಸನಾತನ ಧರ್ಮದವರು ಈ ಒಂದು ಹೊಸ ವರ್ಷವನ್ನು ಆಚರಿಸ್ತೇವೆ ಈ ಒಂದು ಯುಗಾದಿವನ್ನ. ಹಾಗಾಗಿ ನಮಗೆ ಯಾವ ರೀತಿಯಾಗಿದೆ ಈ ಒಂದು ಹೊಸ ವರ್ಷದಲ್ಲಿ ವ್ಯಾಪಾರ, ಉದ್ಯೋಗ ಎಲ್ಲವೂ ಸಹ ಅಷ್ಟೆ, ಆರೋಗ್ಯ, ಶಿಕ್ಷಣ ಪ್ರತಿಯೊಂದು ಸಹ ಅಷ್ಟೆ, ಈ ಎಲ್ಲವೂ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಕರ್ಕ ರಾಶಿ ಈ ಒಂದು 2022 ಈ ಒಂದು ಯುಗಾದಿ ಪಂಚಾಂಗದ ಪ್ರಕಾರ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಕರ್ಕ ರಾಶಿಗೆ ಅಧಿಪತಿ ಚಂದ್ರ ಆಗಿರ್ತಾನೆ. ಹಾಗೆಯೇ ಈ ಒಂದು ರಾಶಿಗೆ ಸಂಬಂಧಪಟ್ಟವರು ಅಂತ ಅಂದ್ರೆ ನಕ್ಷತ್ರಗಳು ಅಂದ್ರೆ ಪುನರ್ವಸು ನಕ್ಷತ್ರ, ನಾಲ್ಕನೇ ಪದ ಪುಷ್ಯಮಿ ನಕ್ಷತ್ರ, 1, 2, 3, 4 ಪದ ಆಶ್ಲೇಷ ನಕ್ಷತ್ರ, 1, 2, 3 ಪದ ಈ ರೀತಿಯಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಒಂದು ರಾಶಿಯ ಒಂದು ಈ ಒಂದು ಹೊಸ ವರ್ಷದ ಒಂದು ಆದಾಯ, ವ್ಯಯ, ರಾಜಯೋಗ, ಅವಮಾನ ಅದು ಕೂಡ ನಾವು ನೋಡ್ಬೇಕಾಗುತ್ತದೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ವರ್ಷದ ಆದಾಯ 5, ವ್ಯಯ 5 ಎರಡು ಕೂಡ ಸಮವಾಗಿದೆ. ಹಾಗೆಯೇ ರಾಜಯೋಗ 5 ಇದೆ, ಅವಮಾನ 2 ಇದೆ ವೀಕ್ಷಕರೇ. ಈ ರೀತಿಯಾಗಿ ಈ ಒಂದು ವರ್ಷದಲ್ಲಿ ಈ ರಾಶಿಯವರಿಗೆ ನಮ್ಮ ಒಂದು ಪಂಚಾಂಗ ಪ್ರಕಾರ ನಾವು ಆದಾಯ ವ್ಯಯವನ್ನು ತಿಳಿಸಿಕೊಟ್ಟಿದ್ದೇನೆ. ಹಾಗೆಯೇ ಈ ಒಂದು ವೃತ್ತಿ ಜೀವನದಲ್ಲಿ ನೋಡುವುದಾದರೆ ಅವರಿಗೆ ತುಂಬಾ ಉತ್ಪಾದಕರವಾಗಿರ್ತದೆ, ಅಂದ್ರೆ ಹೆಚ್ಚು ಲಾಭ ಕೂಡ ಪಡಿತಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಜೀವನದ ಇತರ ಕ್ಷೇತ್ರದಲ್ಲಿಯೂ ಸಹ ಕಾಳಜಿ ವಹಿಸುತ್ತಾರೆ. ಇನ್ನು ಉನ್ನತವಾದಂತಹ ಹೊಂದಾಣಿಕೆ ಮತ್ತು ನಿರ್ವಹಣೆಯೊಂದಿಗೆ ತಮ್ಮ ಒಂದು ಉತ್ತಮವಾದಂತಹ ಸಂಬಂಧವನ್ನು ಕಾಪಾಡಿಕೊಂಡು ಬರ್ತಿರ್ತಾರೆ. ಅಂದ್ರೆ ಒಂದು ವರ್ಷದ ಮಧ್ಯಭಾಗದಲ್ಲಿ ಯಾವುದೇ ವಿಷಯದ ಬಗ್ಗೆ ಅದರ ಒಳ್ಳೆಯ ಮತ್ತು ಕೆಟ್ಟ ಅಂಶಗಳನ್ನು ಕೂಡ ಅವರು ವಿಚಾರಧಾರೆ ಮಾಡಲು ಅವರು ಆ ರೀತಿಯ ವಿಚಾರಧಾರೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಒಂದು ವೇಳೆ ವಿಚಾರಧಾರೆ ಮಾಡಿದ್ರು ಕೂಡ ಅದು ಮಾಡುವಂತಹ ಸಂದರ್ಭ ಇರ್ತದೆ. ಹಾಗಾಗಿ ಅದನ್ನ ಮರೆಯಬೇಡಿ, ವಿಚಾರಧಾರೆ ಮಾಡಿಕೊಂಡು ಮುಂದುವರಿಸಿದ ತೋರಿಸ್ತಾ ಇದೆ ವೀಕ್ಷಕರೇ ವೃತ್ತಿ ಜೀವನದಲ್ಲಿ. ಇನ್ನು ಶಿಕ್ಷಣ ನೋಡುವುದಾದರೆ ವಿದ್ಯಾರ್ಥಿಗಳ ಜೀವನವು ಕೂಡ ಉತ್ತಮವಾಗಿದೆ. ಈಗಾಗಲೇ ಉತ್ತಮ ಸಂಸ್ಥೆ ಅಥವಾ ಶಾಲೆ ಕಾಲೇಜುಗಳಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಈ ಒಂದು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನಿರೀಕ್ಷಿಸಬಹುದಾಗಿದೆ ವೀಕ್ಷಕರೇ. ತುಂಬಾ ಒಳ್ಳೆಯದು. ಹಾಗೆಯೇ ಈ ಒಂದು ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸೂಚನೆ ಅಂದ್ರೆ, ಏಪ್ರಿಲ್ ನಂತರ ಗುರುಗ್ರಹವು ಮೀನರಾಶಿಗೆ ಗೋಚರಿಸಿದಾಗ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲವಿಲ್ಲದೆ ಏಕಾಗ್ರತೆಯಲ್ಲಿ ಯಶಸ್ಸನ್ನು ಅವರು ಪಡಿತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ತುಂಬಾ ಸಂತೋಷ. ಇನ್ನು ಆರ್ಥಿಕ ಜೀವನ ಕೂಡ ತುಂಬಾ ಶುಭಕರವಾಗಿದೆ. 11ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ಇರುವುದರಿಂದಾಗಿ ಖಂಡಿತವಾಗಿಯೂ ಅವರಿಗೆ ಅಪೇಕ್ಷಿತ ಉಳಿತಾಯ ಕೂಡ ಆಗ್ತದೆ. ಹಾಗೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಉತ್ತಮವಾದಂತಹ ರೀತಿಯಿಂದ ಕೆಲಸ ಮಾಡಬೇಕು. ಇನ್ನು ಈ ರಾಶಿಯವರು ತುಂಬಾ ತಮ್ಮ ಒಂದು ಕುಟುಂಬದಲ್ಲಿ ಹೆಚ್ಚಿನ ಶುಭ ಕಾರ್ಯಗಳಿಗೆ ಅವರಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ ಅಂತ ತೋರು ಬರ್ತಾ ಇದೆ. ಇನ್ನು ಕುಟುಂಬ ಜೀವನ ವೀಕ್ಷಕರೇ, 4ನೇ ಮನೆಯಲ್ಲಿ ಗುರು ಮತ್ತು ಶನಿಯ ಸಂಯೋಗದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇರ್ತದೆ. ಹಾಗೆ ನಿಮ್ಮ ಮಾತೃಶ್ರೀಯವರ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡಿತೀರಾ. ಹಾಗೆ ಈ ಒಂದು ವರ್ಷದ ದ್ವಿತೀಯಾರ್ಧದಲ್ಲಿ ಮಕ್ಕಳ ಚಿಂತನೆಯು ಕೂಡ ನಿಮಗೆ ಮುಗಿಯುತ್ತದೆ. ಹಾಗೆ ಈ ಒಂದು ಸಮಯದಲ್ಲಿ ಸಾಮಾಜಿಕ ಗೌರವ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಈ ರಾಶಿಯವರಿಗೂ ಇವತ್ತು ತಮ್ಮ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲೂ ಸಹ ಅವರು ಉತ್ಸಾಹದಿಂದ ಪಾಲ್ಗೊಳ್ತಾರೆ. ಹಾಗೆ ಅವರ ಒಂದು ಕಿರಿಯ ಸಹೋದರ ಅಥವಾ ಕಿರಿಯ ಸಹೋದರಿಯರಿಂದ ಕೂಡ ಅವರಿಗೆ ಸಂಪೂರ್ಣ ಬೆಂಬಲ ಪಡೀತಾರೆ. ತುಂಬಾ ಒಳ್ಳೆಯ ವೀಕ್ಷಕರೇ. ಇನ್ನು ಮಕ್ಕಳ ಜೀವನ ಸಹ ಅಷ್ಟೇ. ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗದ ಸಮಸ್ಯೆಗಳು ಅದರಲ್ಲೂ ಸಹ ಕೆಲವೊಂದು ಅಡೆತಡೆಗಳು ಕೂಡ ನಿಮ್ಮನ್ನು ಕಾಡಬಹುದಾಗಿದೆ. ಹಾಗೆಯೇ ವರ್ಷದ ದ್ವಿತೀಯಾರ್ಧದಲ್ಲಿ ಬಂದಿರುವಂತಹ ಎಂತಹದೇ ಸಮಸ್ಯೆಗಳನ್ನು ಕೂಡ ಅಡೆತಡೆ ಎಂತಹದಿದ್ರು ಕೂಡ ಅದನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ನಿಮ್ಮಲ್ಲಿ
ಅಂತಲೇ ಹೇಳ್ಬೋದು. ಇನ್ನು ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳು ಕೂಡ ಶುಭವಾರ್ತೆಯನ್ನ ಕೊಡ್ತಾರೆ ಅಂತ ಅದು ಕೂಡ ತೋರ್ಪಡ್ತಾ ಇದೆ. ಇನ್ನು ನಿಮ್ಮ ಒಂದು ಮಕ್ಕಳ ಸೃಜನಶೀಲತೆ, ಪ್ರಣಯ, ಹೂಡಿಕೆಗಳ ಅವಕಾಶಗಳು ಕೂಡ ಈ ಒಂದು ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಎಲ್ಲಾ ವಿಷಯಗಳು ಕೂಡ ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿ ಕಂಡು ಬರ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಬಲವಾದ ಸಂಬಂಧವನ್ನು ಕೂಡ ನೀವು ಹೊಂದಬೇಕಾಗತ್ತೆ. ಹಾಗೆ ಅವರು ಬೆಳೆಯುವುದನ್ನು ನೋಡುವುದು ಅಥವಾ ಅವರ ಜೀವನದಲ್ಲಿ ಹೆಚ್ಚು ಅಳವಡಿಸಿಕೊಳ್ಳುವುದು ಅಂದ್ರೆ ಅವ್ರ ಜೊತೆ ಸಮಯ ಟೈಮ್ ಪಾಸ್ ಮಾಡೋದು ಹೀಗೆ ಅವ್ರು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಸಾಬೀತುಪಡಿಸಬಹುದಾಗಿದೆ ಅಂತ ಹೇಳ್ತಾ ಇದ್ದೇವೆ ವೀಕ್ಷಕರೇ. ಹಾಗೆ ನಿಮ್ಮ ಒಂದು ಹೊಸ ಹವ್ಯಾಸವು ಕೂಡ ನಿಮ್ಮ ಗಮನವನ್ನು ಕೂಡ ಸೆಳೆಯುತ್ತದೆ. ಇದರಿಂದಾಗಿ ನಿಮ್ಮ ಮಕ್ಕಳೊಂದಿಗೆ ಸೇರಿ ನಿಮ್ಮ ಸಂಬಂಧ ಏನಿದೆಲ್ಲ ಅದು ಇನ್ನೂ ಗಟ್ಟಿಯಾಗಿರ್ತದೆ, ಇನ್ನು ಬಲವಾಗಿರ್ತದೆ ಅನ್ನೋದನ್ನ ತೋರ್ಬರ್ತಾ ಇದೆ. ಇನ್ನು ವಿವಾಹ ಜೀವನ ಅಂದ್ರೆ 2022 ವರ್ಷ ಸ್ವಲ್ಪ ಸವಾಲುಗಳಿಂದ ತುಂಬಿದೆ ವೀಕ್ಷಕರೇ. ಸಮಸ್ಯೆಗಳು ಉದ್ಭವಿಸಬಹುದು ಸಾಮಾನ್ಯ ಕುಟುಂಬದ ಮೇಲೆ, ಅದರಲ್ಲೂ ಸಹ ವಿವಾಹ ಜೀವನ ಮೇಲೆ ಖಂಡಿತ ಎಲ್ಲರಿಗೂ ಸಹ ಗೊತ್ತಿರುವಂತದ್ದೆ. ಆದಾಗ್ಯೂ ಸಹ ವರ್ಷದ ಮಧ್ಯಭಾಗದಲ್ಲಿ ನಿಮಗೆ ಅನುಕೂಲವಾಗುತ್ತದೆ, ಹಾಗೇನೆ ವರ್ಷದ ಕೊನೆಯ ತಿಂಗಳು ನಿಮಗೆ ಫಲಪ್ರದವಾಗಿ ತೋರಿ ಬರ್ತಾ ಇದೆ. ಇನ್ನು ನಿಮ್ಮ ಮಕ್ಕಳ ಚೇಷ್ಟೆ ವರ್ತನೆಯಿಂದಾಗಿ ನೀವು ಸ್ವಲ್ಪ ಚಿಂತನೆಗೆ ಒಳಗಾಗಬಹುದು. ಇದರ ಬಗ್ಗೆ ನೀವು ಅವರೊಂದಿಗೆ ಮಾತನಾಡಿ ಹಾಗೆ ನಿಮ್ಮ ಬಾಳ ಸಂಗಾತಿಯ ನಡುವೆ ಅವರ ಒಂದು ಪರಸ್ಪರ ತಿಳುವಳಿಕೆ ಹೊಂದಾಣಿಕೆ ಮಾಡಿಕೊಳ್ಳಿ. ಆದರೂ ಸಹ ಒಂದು ಹೊರಗಿನ ವ್ಯಕ್ತಿಯ ಒಂದು ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಅವರಿಗೆ ಅನುಮತಿ ಕೊಡಬೇಡಿ. ಅದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ಇನ್ನು ವ್ಯಾಪಾರ ಜೀವನ, ಮಕರ ರಾಶಿಯಲ್ಲಿ 7ನೇ ಮನೆಯಲ್ಲಿ ಶನಿದೇವರ ಒಂದು ಸ್ಥಾನದಿಂದಾಗಿ ಈ ವರ್ಷ ಎಲ್ಲಾ ರಾಶಿ ಚಕ್ರದ ಸ್ಥಳೀಯರು ಸಹ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಕೂಡ ಪಡೀತಾ ಇದ್ದಾರೆ. ತಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತವಾದ ಯಶಸ್ಸನ್ನು ಕೂಡ ನಿರೀಕ್ಷಿಸಬಾರದವರು, ಯಾಕಂದ್ರೆ ಕೇವಲ ಕಠಿಣ ಪರಿಶ್ರಮದಿಂದ ಮಾಡಿದಂತಹ ಮಾತ್ರ ಅದಕ್ಕೆ ಆ ಒಂದು ವ್ಯಾಪಾರದ ಯಶಸ್ಸು ಪಡೆಯಲು ಸಾಧ್ಯ. ಕಾರಣ ಆದಾಯ ಮತ್ತು ವ್ಯಯ ಹಾಗೆ ಈಕ್ವಲ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ವೀಕ್ಷಕರೇ. ಇನ್ನು ಆಸ್ತಿ ಮತ್ತು ಸಂಪತ್ತು, ವಾಹನ, ಈ ಜನರು ಅಂದ್ರೆ ಈ ರಾಶಿ ಜನರು ಅಪೇಕ್ಷಿತ ಉಳಿತಾಯವನ್ನು ಮಾಡುವ ಮೂಲಕ ತಮ್ಮ ಉತ್ತಮ ಸಂಪತ್ತನ್ನು ಪಡೆಯಲು ಸಾಧ್ಯವಾಗ್ತದೆ. ಹಾಗೆ ಆಸ್ತಿಯ ಮಾರಾಟ ಮತ್ತು ಖರೀದಿಗೆ ಈ ಒಂದು ಸಮಯ ಶುಭವಾಗಿದೆ. ಇನ್ನು ಆಸ್ತಿಯನ್ನು ಮಾರಾಟ ಮಾಡಲು ಬಯಸುತ್ತಿರುವಂತಹ ಜನರು ವರ್ಷದ ಮೊದಲಾರ್ಧದಲ್ಲಿ ಯಶಸ್ಸನ್ನು ಕೂಡ ಪಡೀತಾರೆ. ಆಸ್ತಿಯನ್ನು ಖರೀದಿಸಲು ಬಯಸುತ್ತಿದ್ದರೆ ಅದರಲ್ಲೂ ಸಹ ನೀವು ಯಶಸ್ಸನ್ನು ಪಡೀತೀರಾ, ಖಂಡಿತ ವೀಕ್ಷಕರೇ, ಸಂಪೂರ್ಣವಾಗಿ ಸಾಧ್ಯ ಇದೆ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಆಗಿರ್ಬೇಕಾಗತ್ತೆ ಅಂತ ತೋರ್ಬರ್ತಾ ಇದೆ ಖಂಡಿತ, ಯಾಕಂದ್ರೆ ಕಾರಣ ಈ ಒಂದು ವರ್ಷ ತುಂಬಾ ವೆಚ್ಚ ಜಾಸ್ತಿ ಆಗ್ತಾ ಇದೆ ನಿಮಗೆ ಅಂತೇಳಿ ತೋರ್ಬರ್ತಾ ಇದೆ. ಇನ್ನು ಹಣ ಮತ್ತು ಲಾಭ, ಸರ್ಕಾರಿ ಕ್ಷೇತ್ರದಲ್ಲಿ ಇರುವಂತಹ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇದೆ. ಹಾಗೆಯೇ ಉತ್ತಮ ಸ್ಥಿತಿಯಲ್ಲಿ ಇರ್ತೀರಿ ಮತ್ತು ಹಳೆಯ ಬಿಲ್ಗಳನ್ನು ಕೂಡ ನೀವು ಸುಲಭವಾಗಿ ಪಾವತಿಸಲು ಈ ಒಂದು ವರ್ಷ ತುಂಬಾ ಅನುಕೂಲಕರವಾಗುತ್ತದೆ. ಅಂದ್ರೆ ಹಳೆ ಪೆಂಡಿಂಗ್ ಬ್ಯಾಲೆನ್ಸ್ ಬಿಲ್ ಯಾವುದಿದ್ರು ಕೂಡ ಅದು ಕ್ಲಿಯರ್ ಆಗ್ತದೆ ಅಂತ ತೋರ್ಬರ್ತಾ ಇದೆ. ಹಾಗೆಯೇ ವೀಕ್ಷಕರೇ, ಈ ಒಂದು 2022 ಜುಲೈದಿಂದ ಡಿಸೆಂಬರ್ವರೆಗೆ ವಿವಿಧ ಕ್ಷೇತ್ರಗಳಿಂದ ನೀವು ಹಣಕಾಸು ಪಡೆಯಬಹುದಾಗಿದೆ. ಹಾಗೆಯೇ ಉಳಿಸುವಂತಹ ಪ್ರಯತ್ನ ಕೂಡ ಮಾಡ್ತೀರಾ. ನಿಮಗಾಗಿ ಸ್ವತಃ ಕೆಲವು ಉಪಯೋಗವಾಗುವಂತಹ ವಸ್ತುಗಳನ್ನು ಖರೀದಿಸಲು ದೊಡ್ಡ ಪ್ರಮಾಣದಲ್ಲಿ ವೆಚ್ಚವನ್ನು ಮಾಡುವಂತಹ ಸ್ಥಿತಿ ಕಾಣ್ತಾ ಇದೆ. ಇನ್ನು ಆರೋಗ್ಯ ಜೀವನ, ಈ ಒಂದು ರಾಶಿಯವರಿಗೆ 8ನೇ ಮನೆಯಲ್ಲಿ ಗುರುವಿನ ಪರಿಣಾಮದಿಂದಾಗಿ ಹವಾಮಾನದ ಸಂಬಂಧಿತ ರೋಗಗಳಿಗೆ ಸಮಸ್ಯೆಗಳಾಗುವಂತಹ ನಿರೀಕ್ಷೆ ಇದೆ. ವರ್ಷದ ದ್ವಿತೀಯದಲ್ಲಿ ಆರೋಗ್ಯವು ಸಹ ಉತ್ತಮ ಮತ್ತು ಸ್ಥಿರವಾಗುತ್ತದೆ. ಹಾಗೆಯೇ ಗ್ರಹಗಳ ಪ್ರಯೋಜನಕಾರಿ ಪರಿಣಾಮದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಯೋಚನೆಗಳನ್ನು ಹೊಂದುತ್ತೀರಿ ಅಂತ ತೋರ್ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಈ ಒಂದು ಯುಗಾದಿ ಪಂಚಾಂಗ, ಯುಗಾದಿ ಹಬ್ಬ ನಿಮಗೆ. ಯುಗಾದಿ ಹಬ್ಬವು ಏಪ್ರಿಲ್ 2ರಂದು ಬರುತ್ತದೆ. ಹಾಗಾಗಿ ಎಲ್ಲರೂ ಸಹ ವಿಜೃಂಭಣೆಯಿಂದ ಆಚರಿಸಿ ಹೊಸ ವರ್ಷವನ್ನು ಹೊಸದಾಗಿ ನೀವು ಬರಮಾಡಿಕೊಳ್ಳಿ. ನಿಮ್ಮ ಮನೆಗೆ ಸುಖ ಶಾಂತಿ ನೆಮ್ಮದಿ ತೋರಲಿ ಎಂದು. ಹಾಗೆ ಈ ಒಂದು ರಾಶಿಯ ಅದೃಷ್ಟ ಸಂಖ್ಯೆ 2 ವೀಕ್ಷಕರೇ. ಹಾಗಾಗಿ ಈ ರೀತಿಯಾದಂತಹ ಅನೇಕ ವಿಷಯಗಳು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ. ಮತ್ತೊಮ್ಮೆ ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ಸಹ ಈ ಒಂದು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.